ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಜಯಪ್ರಕಾಶ್ ಸರ್ ಅವರು ಟ್ರೈನರ್, ಮೆಂಟರ್, ಆಥರ್ ಹಾಗೂ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿ ಗುರುತಿಸಿಕೊಂಡಿದ್ದಾರೆ. ನಾನು ಇವರ ಆನ್ಲೈನ್ ತರಗತಿಯ ಗೋಲ್ಡನ್ ಕಮ್ಯುನಿಟಿಯ ಸದಸ್ಯರಾಗಿದ್ದೇನೆ. ಒಂದು ಅಸೈನ್ಮೆಂಟ್ನ ಭಾಗವಾಗಿ ಸರ್ ಅವರನ್ನು ನಾನಿಂದು ಸಂದರ್ಶಿಸಲಿದ್ದೇನೆ. ನಮ್ಮ ಸಂವಾದದ ವಿಷಯ ಶಿಕ್ಷಕರಿಗೆ ಮೆಂಟರಿಂಗ್ನ ಅಗತ್ಯತೆ. ಬನ್ನಿ ಸರ್ ಅವರನ್ನ ಮಾತಾಡ್ಸೋಣ. ನಮಸ್ಕಾರ ಸರ್, ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ಇಂದು ಶಿಕ್ಷಕ ಅಂತಕ್ಕಂಥದ್ದು ತುಂಬಾ ಗುರುತರವಾದಂತಹ ವೃತ್ತಿ. ಸಮಾಜದಲ್ಲಿ ಈ ಒಂದು ಅಜ್ಞಾನದ ಅಂಧಕಾರವನ್ನ ಕಳೆದು ಸುಜ್ಞಾನದ ಜ್ಯೋತಿಯನ್ನ, ಜ್ಞಾನವನ್ನ ಹರಡಿಸ್ತಕ್ಕಂತ ಒಂದು ಪವಿತ್ರವಾದ ವೃತ್ತಿ. ಇಂಥ ಶಿಕ್ಷಕರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಶಿಕ್ಷಕರಿಂದಾನೇ ದೇಶ ನಿರ್ಮಾಣ ಆಗ್ತಾ ಇರುವಂಥದ್ದು. ಇಲ್ಲಿ ಬಹುತೇಕ ಅನೇಕ ಜನ ಜ್ಞಾನವಂತರಾಗೋದಕ್ಕೆ, ಬದುಕಿನಲ್ಲಿ ಏನಾದರೂ ಸಾಧನೆ ಮಾಡ್ತಾ ಇದ್ದಾರೆ, ಅವ್ರಿಗೊಂದು ಮಾರ್ಗ ಸಿಕ್ಕಿದೆ, ಗುರಿ ಇಟ್ಕೊಂಡು ಏನಾದರೂ ಯಶಸ್ಸಾಗ್ತಾ ಇದ್ದಾರೆ ಅಂದರೆ, ನನಗನ್ಸುತ್ತೆ ಬಹುದೊಡ್ಡ ಪಾಲು ಈ ಶಿಕ್ಷಕರಿಗಿದೆ. ಆ ವೃತ್ತಿಯಲ್ಲಿ ತಾವೂ ಇದ್ದೀರಿ, ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಿ. ಗುಡ್, ಕ್ಯಾರಿ ಆನ್. ಖಂಡಿತ ಸರ್. ನಿಮ್ಮ ಜೀವನದಲ್ಲಿ ಪ್ರಭಾವ ಬೀರಿದಂತ ಶಿಕ್ಷಕರು ಯಾರು ಸರ್? ಮೊದಲನೇದು ನಮ್ಮೂರ್ನ ಪಕ್ಕ, ನಮ್ಮೂರ್ ಪಕ್ಕ ಎರಗನಹಳ್ಳಿ ಅಂತ ಇದೆ, ಅಲ್ಲಿಂದ ಬರೋರು ಒಂದು ಸೈಕಲ್ ಹಾಕೊಂಡು, ಪಂಚೆ ಬಿಳಿ ಶರ್ಟ್ ಹಾಕೊಂಡು, ಅವರು ನಿಂಗೇಗೌಡ ಅಂತ. ಅವರು ಒಂಥರ ಏನ್, ಅವರು ಒಂದನೇ ಕ್ಲಾಸ್ಗೆ, ಎರಡನೇ ಕ್ಲಾಸ್ಗೆ, ಮೂರನೇ ಕ್ಲಾಸ್ಗೆ, ನಾಲ್ಕನೇ ಕ್ಲಾಸ್ಗೆ, ಐದನೇ ಕ್ಲಾಸ್ಗೆ ಬೇರೆ ಬೇರೆ ಟೈಮಲ್ಲಿ ಅವರೊಬ್ಬರೇ ಮೇಷ್ಟ್ರು, ಆತರ ಎಲ್ಲ ಪಾಠ ಮಾಡೋದ್ ನೋಡಿದ್ದೆ ಅವಾಗ. ಅವ್ರೊಂಥರ ತುಂಬಾ ಚೆನ್ನಾಗಿತ್ತು. ಆಮೇಲೆ ಒಬ್ಬ ಬೆಳ್ಳೂರು ಅಂತ, ಈ ಬಿ ಎಂ ಶ್ರೀಕಂಠಯ್ಯ ಅವರವರು, ಅಲ್ಲಿಂದ ಒಬ್ಬ ಮುಸ್ಲಿಂ ಶಿಕ್ಷಕರು ಬರೋರು, ಒಂದು ಪ್ರಾರ್ಥನೆ ತುಂಬಾ ಚೆನ್ನಾಗಿ ಮಾಡ್ಸೋರು, ಅದೊಂದು ಜ್ಞಾಪಕ ಇದೆ. ಅದಾದ್ಮೇಲೆ ಬೆಂಗಳೂರಿಗೆ ಬಂದಾಗ ಶಾರದಾ ಮೇಡಮ್ ಅಂತ, ನಾನು ಸ್ವಲ್ಪ ಕುಗ್ಗಿದ್ದೆ ಹಳ್ಳಿಯಿಂದ ಸಿಟಿಗೆ ಹೋದಾಗ, ಈ ಸಿಟಿ ಮಕ್ಕಳ ಜೊತೆ ಹೇಗಪ್ಪ ಹೊಂದ್ಕೊಳ್ಳೋದು ಅಂತ. ಆಗ ನನ್ನ ಬೆನ್ತಟ್ಟಿ ಪ್ರೋತ್ಸಾಹ ಮಾಡಿ ಡೋಂಟ್ ವರಿ ಅಂತ ಹೇಳಿ ನನಗೆ ಸಪೋರ್ಟ್ ಮಾಡಿದ್ರು. ತದನಂತರದ ದಿನಗಳಲ್ಲಿ ಅನೇಕ ಶಿಕ್ಷಕರು, ನಾನು ಕಾಲೇಜು ಶಿಕ್ಷಣಗಳು ಮುಗಿದ ಮೇಲೆ ಕೆ ಎಸ್ ಕೆ ಅಂತ ಪ್ರಿಪೇರ್ ಆಗ್ಬೇಕಾದ್ರೆ ಒಬ್ರು ಶ್ರೀಕಂಠಯ್ಯ ಅಂತಾನೆ ಮೇಷ್ಟ್ರು ಸಿಕ್ಕಿದ್ರು. ಅವರು ಸಮಾಜಶಾಸ್ತ್ರ, ಅಪರಾಧ ಶಾಸ್ತ್ರ, ಜೊತೆಗೆ ಮಾನವ ಶಾಸ್ತ್ರ, ಅಂದ್ರೆ ನಾನು ಬೇರೆ ಕೋರ್ಸ್ಗಳಲ್ಲಿ ಓದಿರ್ಲಿಲ್ಲ, ಆ ಓದದ ವಿಷಯಗಳ ಬಗ್ಗೆ ಅಧ್ಯಯನವನ್ನ ಮಾಡಿ ಒಂದ್ ರೀತಿ ಆ ಸಮಾಜದ ಬಗ್ಗೆ ಬೇರೆಯ ದೃಷ್ಟಿ ಕೋನದಲ್ಲಿ ನೋಡೋದಕ್ಕೆ ನಮ್ಗೆ ಶ್ರೀಕಂಠಯ್ಯ ಸರ್, ಅವರು ಎಂ ಕೆ ಶ್ರೀಕಂಠಯ್ಯ ಅಂತ. ಸೊ ನನಗೆ ತುಂಬಾ ಪ್ರಭಾವವನ್ನ ಬೀರಿದ್ರು ಮೇಡಮ್. ಎಸ್ ಮೇಡಮ್, ತುಂಬಾ ಸಂತೋಷ ಸರ್. ಗೊತ್ತಾಯ್ತು ಸರ್. ಅಂದ್ರೆ ಬರೀ ಶಿಕ್ಷಣ ಮಾಡೋ ಬೋಧನೆ ಮಾಡಿದ್ರಷ್ಟೇ ಆ ಒಂದು ಮಗುವಿನ ಮನಸ್ಸಿನಲ್ಲಿ ಶಿಕ್ಷಕರು ಉಳಿಯಕ್ ಆಗಲ್ಲ. ಆ ಮೌಲ್ಯ, ಆ ಮನಸ್ಸು ಕುಗ್ಗಿದಾಗ ಯಾರು ಪ್ರೇರೇಪಣೆ ನೀಡ್ತಾರೋ ಅಂತಹ ಶಿಕ್ಷಕರು ಅವರ ಜೀವನ ಪೂರ್ತಿ ಸ್ಥಿರಸ್ಥಾಯಿಯಾಗಿ ಮನದಲ್ಲಿ ಉಳಿತಾರ ಅನ್ನೋದು ನೀವ್ ಹೇಳಿದ್ರಿ. ಹಾಗಾದ್ರೆ ಮೆಂಟರಿಂಗ್ ಬಹಳ ಅಗತ್ಯತೆ ಅನ್ನೋದು ನಮ್ಗೆ ನಿಮ್ಮ ಈ ಒಂದು ಅನುಭವದಿಂದ ಅರ್ಥ ಆಯ್ತು ಸರ್. ಹಾಗಾದ್ರೆ ಮೆಂಟರಿಂಗ್ ಅಂದ್ರೆ ಏನ್ ಸರ್? ಮೆಂಟರಿಂಗ್ ಅಂದರೆ ಮತ್ತೊಬ್ಬರನ್ನ ಅರಿತು ಅವರಿಗೆ ಸೂಕ್ತ ಮಾರ್ಗದರ್ಶನವನ್ನ ಆ ಮೆಂಟರ್ ತನ್ನ ಎಕ್ಸ್ಪರ್ಟೈಸ್ ಇಂದ, ತನ್ನ ಪರಿಣಿತಿಯಿಂದ, ತನ್ನ ಜ್ಞಾನದಿಂದ, ತನ್ನ ಅನುಭವದಿಂದ ಒಂದು ಅವೇರ್ನೆಸ್ನ, ತಿಳುವಳಿಕೆಯನ್ನ ನೀಡ್ತಾರೆ. ತಿಳುವಳಿಕೆಯನ್ನ ನೀಡಿದಾಗ ಸ್ವಯಂ ಅರಿವು, ಸೆಲ್ಫ್ ಅವೇರ್ನೆಸ್ ಅನ್ನೋದು ಜಾಸ್ತಿ ಆಗ್ತದೆ. ಈಗ ಶಿಕ್ಷಕರು ಆ ರೀತಿಯ ಮಾರ್ಗದರ್ಶನವನ್ನ ಮಕ್ಕಳು ಗುಂಪಿನಲ್ಲಿದ್ದರೂ ಇಡೀ ವರ್ಷ ಆ ಮಕ್ಕಳು ಅವ್ರ ಜೊತೆ ಸಿಕ್ಕೋದ್ರಿಂದ ಇದನ್ನ ಇನ್ನೂ ಚೆನ್ನಾಗಿ ಮಾಡಬಹುದು. ಈಗ ನಾವು ಒಂದ್ ಗಂಟೆ ಎರಡು ಗಂಟೆನಲ್ಲಿ ಮಾತಾಡೇ ಕೆಲವರಿಗೆ ಸಲಹೆ ಕೊಡ್ತೇವೆ, ನೀವು ಆ ಮಕ್ಕಳನ್ನ ವರ್ಷಗಟ್ಟಲೆ ನೋಡೋದ್ರಿಂದ ಅವ್ರನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗತ್ತೆ. ನಾವು ಆ ಮಕ್ಕಳನ್ನ ನೋಡುವ ದೃಷ್ಟಿಕೋನವನ್ನ ಬದಲಾಯಿಸಿಕೊಂಡಾಗ ಅವರು ಯಾಕೋ ಕಿಟ್ಲೆ ಮಾಡ್ತಾ ಇದ್ದಾರೆ, ಅಥವಾ ಇನ್ನೇನೋ ತೊಂದರೆ ಇದೆ, ಯಾಕೋ ಸಪ್ಪಗಿದ್ದಾರೆ, ಮಾರ್ಕ್ಸ್ ಜಾಸ್ತಿ ತೆಗಿಯಲ್ಲ, ಅಥವಾ ಯಾವಾಗ್ಲೂ ಒಂಥರ ಸೈಲೆಂಟ್ ಆಗಿರ್ತಾರೆ, ಇವನ್ನೆಲ್ಲ ನೀವು ಗಮನ ಹರಿಸ್ತಾ ಇದ್ರೆ
ಒಂದೊಂದು ಸಣ್ಣ ಸಣ್ಣ ಸಲಹೆಗಳು ಅವರ ಬಾಳಿನಲ್ಲಿ ತುಂಬಾನೇ ಪ್ರಭಾವವನ್ನ ಬೀರ್ಬೋದು ಅಂತ ನನ್ನ ಅನಿಸಿಕೆ. ಖಂಡಿತ ಸರ್. ಅಂದ್ರೆ ಮಾರ್ಗದರ್ಶನದಿಂದ ಬದುಕಿನ ಮೌಲ್ಯಗಳ ಅರಿವನ್ನ ಮಕ್ಕಳಲ್ಲಿ ಮೂಡಿಸಬಹುದಂತ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್, ಧನ್ಯವಾದ. ಹಾಗೆ ಸರ್, ಈ ಶಿಕ್ಷಕರಿಗೆ ಮಾರ್ಗದರ್ಶನದ ಅಗತ್ಯತೆ ಏನ್ ಸರ್ ಈ ಒಂದು ಕಲಿಯುವಂತ ಕೌಶಲ್ಯ? ಈಗ ಶಿಕ್ಷಕರು ಮಕ್ಕಳಿಗೆ ಹೇಳಬೇಕಾದ್ರೆ ಅವ್ರಿಗೆ ಸರಿಯಾಗಿ ಮಾರ್ಗದರ್ಶನ ಬೇಕು. ಕೆಲವು ಶಿಕ್ಷಕರು ನಾವು ಕಲಿತಿದ್ದೇವೆ, ಬಿ ಎಡ್ ಮಾಡಿ ಆಯ್ತು, ನಮಗೆ ಕೆಲಸ ಸಿಕ್ಕಿ ಆಯ್ತು ಅಂದ್ಬಿಟ್ಟು ಅವತ್ತಿಂದ ಓದೋದ್ ನಿಲ್ಲಿಸ್ಬಿಡ್ತಾರೆ. ಸಿಲೆಬಸ್ ಬೇಸ್ಡ್ ಆಗಿರ್ತಾರೆ, ಆ ಪಾಠ ಇಟ್ಕೊಂಡ್ರೆ ಸಾಕು ಅಂತ ಆಗ್ತದೆ. ಹಿಂದಿನ ವರ್ಷಗಳಲ್ಲಿ ನೋಡಿದ್ದೆ, 10 ವರ್ಷದಿಂದ ಪ್ರಿಪೇರ್ ಆಗಿದ್ದ ನೋಟ್ಸನ್ನೇ ಅದನ್ನೇ ಕೆಲವರು ಓದಿಸೋದನ್ನ ಕೂಡ ಕೆಲವು ಶಾಲೆಗಳಲ್ಲಿ ನೋಡಿದ್ದೆ. ಅಂದ್ರೆ 10-15 ವರ್ಷದಿಂದ ಏನ್ ಸಿಲೆಬಸ್ ಇತ್ತು ಆ ನೋಟ್ಸ್ನ ಏ ಮಕ್ಳ ಬರ್ಕೊಳ್ರವ್ ಅಂತ ಹೇಳಿ ಓದ್ಬಿಟ್ಟು ಪಾಠ ಆಯ್ತು ಬರ್ತೀವಿ, ಅವ್ರ ಕೆಲಸ ಆಯ್ತು ಅನ್ನುವ ಸಂಖ್ಯೆ ಜಾಸ್ತಿ ಇದೆ. ಸಿಲೆಬಸ್ ಪ್ರಕಾರ ಹೋಗ್ಬೇಕಾಗ್ತದೆ, ಅವರ ಜವಾಬ್ದಾರಿ. ಆದರೆ ಅದೇ ಸಿಲೆಬಸ್ ಅನ್ನ ವಿಭಿನ್ನವಾಗಿ ವಿಶಿಷ್ಟವಾಗಿ ತಿಳಿಸೋದಕ್ಕೂ ಕೂಡ ಸಾಧ್ಯತೆಗಳಿದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಹೌದು ಸರ್, ಭಿನ್ನ ಮನಸ್ಥಿತಿಯ ಮಕ್ಕಳೊಂದಿಗೆ ನಾವು ಕೆಲಸ ಮಾಡ್ತಕ್ಕಂಥದ್ದು ವೃತ್ತಿಯಾಗಿರುತ್ತೆ. ಆ ಮನಸ್ಥಿತಿಯನ್ನು ಅರಿತುಕೊಂಡು ಅವರ ಒಂದು ಕುಂದುಕೊರತೆಗಳಿಗೆ ಅನುಸಾರವಾಗಿ ಅವರಿಗೆ ಆಪ್ತ ಮಾರ್ಗದರ್ಶನ ಮಾಡಲು ಮೆಂಟರಿಂಗ್ ಶಿಕ್ಷಕರಿಗೆ ತುಂಬ ಅಗತ್ಯ ಅಂತ ತುಂಬ ಮನಮುಟ್ಟು ಅಂತ ಹೇಳಿದ್ರಿ ಸರ್. ಹಾ, ಧನ್ಯವಾದ ಸರ್. ಹಾಗೆ ಶಿಕ್ಷಕರಿಗೆ ನಿರಂತರ ಕಲಿಕೆ ಬೇಕು ಅನ್ನೋದು ಕೂಡ ನನಗೆ ಈ ನಿಮ್ಮ ಒಂದು ಈ ಸಂವಾದದಲ್ಲಿ ಗ್ರಹಿಸಿದೆ ಸರ್. ಅಂದ್ರೆ ಈ ನಿರಂತರ ಕಲಿಕೆ ಶಿಕ್ಷಕರಿಗೆ ಏಕೆ ಬೇಕು ಸರ್? ಏಕೆ ಬೇಕು ಅಂದ್ರೆ ಅಪ್ಡೇಟ್ ಆಗಬೇಕು, ಅಪ್ಗ್ರೇಡ್ ಆಗಬೇಕು. ದೇ ಹ್ಯಾವ್ ಟು ರೀಇನ್ವೆಂಟ್ ದೆಮ್ಸೆಲ್ಸ್. ಅಂದರೆ ಅವರನ್ನು ಅವರು ಮರುಶೋಧಿಸಿಕೊಳ್ಳುತ್ತಿದ್ದಾಗ ಅವರಿಗೆ ಅವರೇ ಬೋಧಿಸುತ್ತಿದ್ದ ಅದೇ ಪಾಠಗಳನ್ನ ಹೇಳುವ ರೀತಿ ನೀತಿ ಆ ಒಂದು ಶೈಲಿಯಲ್ಲಿ ಬದಲಾವಣೆಗಳು ಆಗ್ತದೆ. ಮತ್ತೆ ಅದೇ ವಿಚಾರವನ್ನ ಮತ್ತೊಂದು ಉದಾಹರಣೆಯೊಂದಿಗೆ, ವೈಯಕ್ತಿಕ ಅನುಭವದೊಂದಿಗೆ ಅಥವಾ ಮತ್ತೊಂದು ರೀತಿಯಲ್ಲಿ ವಿಭಿನ್ನವಾಗಿ ತೋರಿಸಲಿಕ್ಕೆ ಇವತ್ತು ತುಂಬಾನೇ ಅವಕಾಶಗಳಿರೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಶಿಕ್ಷಕರು ತರಬೇತಿಯ ಮಹತ್ವ, ಮಾರ್ಗದರ್ಶನದ ಮಹತ್ವ, ಮತ್ತೊಬ್ಬ ಮಕ್ಕಳ ಜೊತೆ ಆಪ್ತ ಸಮಾಲೋಚನೆಯನ್ನ ಮಾಡುವಂತಹ ಆಪ್ತ ಸಮಾಲೋಚನೆಯ ಮಹತ್ವ ಇವೆಲ್ಲವನ್ನ ಅರಿಯಬೇಕು ಅಂತ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ನಿಜ ಸರ್, ಖಂಡಿತ ಸರ್. ಹಾಗೆ ಸರ್, ಈ ಮೆಂಟರಿಂಗ್ ನಿಂದ ಶಿಕ್ಷಕರಿಗೆ ಆಗುವಂತಹ ಈ ಒಂದು ಅಂತಹ ಮೆಂಟರಿಂಗ್ ತರಗತಿಗಳನ್ನ ಅಟೆಂಡ್ ಮಾಡೋದ್ರಿಂದ ಶಿಕ್ಷಕರಿಗೆ ಆಗುವಂತಹ ಉಪಯೋಗಗಳೇನು ಸರ್? ಈಗ ನಾನು ಅದು ಉಲ್ಟಾ ನಿಮ್ಮನ್ ಕೇಳ್ಬೇಕು, ಈಗ ಯಾಕೆಂದ್ರೆ ನೀವೊಬ್ರು ಶಿಕ್ಷಕಿ, ನನ್ನ ಹತ್ರ ತರಬೇತಿಗೆ ಬಂದಿದ್ದೀರಾ, ಏನ್ ಲಾಭ ಆಗ್ತಾ ಇದೆ ನಿಮ್ಗೆ? ಹಾ ಸರ್, ನೀವು ಈಗಾಗ್ಲೇ ಹೇಳಿದ್ರಲ್ಲ ಸರ್, ಅಂದ್ರೆ ಅದೇ ಸಿಲೆಬಸ್ ಇರುತ್ತೆ, ಅಂದ್ರೆ ಅದನ್ನೇ ಪ್ರಿಪೇರ್ ಆಗಿರ್ತಾರೆ, ಮತ್ತೆ 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 ಏಕತಾನತೆಯಲ್ಲಿ ಅದನ್ನೇ ಬೋಧಿಸ್ತಾ ಹೋಗ್ತಾರೆ. ಮೊದಲು ಶಿಕ್ಷಕರಲ್ಲಿ ಹೊಸತನ ಬರಬೇಕು, ಅಪ್ಡೇಟ್ ಆಗ್ಬೇಕು, ಬದಲಾದಂತ ಪರಿಸ್ಥಿತಿಯನ್ನ ಬದಲಾದಂತ ಮಕ್ಕಳ ಮನಸ್ಥಿತಿಯನ್ನ, ಈಗ ಮಕ್ಕಳದ್ದು ಕಲಿಕಾ ಮಟ್ಟ ಕೂಡ ತುಂಬಾ ವೇಗವಾಗಿದೆ, ಮಾಹಿತಿ ಕೂಡ ಎಲ್ಲಾ ಕಡೆ ಸಿಗ್ತಾ ಇದೆ ಸರ್. ಅಂತ ಒಂದು ಸಂದರ್ಭದಲ್ಲಿ ಮಕ್ಕಳ ಮನಸ್ಸನ್ನ ಒಂದು ನಾವು ಕೇಂದ್ರೀಕರಿಸುವಂತೆ ಮಾಡುವಂತ ಒಂದು ಕೌಶಲ್ಯ ನಮಗೂ ಸಿದ್ಧಿ ಆಗ್ಬೇಕಂದ್ರೆ ನಾವು ನಿತ್ಯ ಅಪ್ಡೇಟ್ ಆಗ್ಬೇಕು, ಹೊಸದನ್ನ ಕಲಿಯಬೇಕು ಸರ್. ನಿತ್ಯ ವಿದ್ಯಾರ್ಥಿಗಳು ನಾವಾದಾಗ ಮಾತ್ರ ನಮ್ಮಲ್ಲೂ ಹೊಸತನ ಅಂತಕ್ಕಂಥದ್ ಮೂಡುತ್ತೆ, ಆ ಮಕ್ಕಳಲ್ಲೂ ಕೂಡ ಚೈತನ್ಯವನ್ನ ನಾವು ತುಂಬೋದನ್ನ ನನ್ನ. ಹೌದು, ನೀವೇ ಸಂದರ್ಶನ ಮಾಡ್ತಾ ಇದ್ರು ಯಾಕೆ ನಿಮ್ಮನ್ ಕೇಳಿದೆ ಅಂದ್ರೆ ನಾನೇ ಹೇಳ್ಕೊಂಡ್ರೆ ನಾನ್ ಕೊಚ್ಕೊಂಡಂಗಾಗತ್ತೆ. ನೀವು ಹೇಳಿದಾಗ ಬೇರೆಯವರು ಅಥವಾ ನಮ್ಮ ತರಬೇತಿಯ ಬಗ್ಗೆ ಒಂದೆರಡು ಮಾತು ಹೇಳಿದಾಗ ಅದಕ್ಕೆ ಹೆಚ್ಚು ಅರ್ಥ ಬರ್ತದೆ. ಆ ದೃಷ್ಟಿನಲ್ಲಿ ತಮ್ಮನ್ ಕೇಳಿದೆ. ಧನ್ಯವಾದ ಸರ್. ಹಾಗೆ ಸರ್, ಈ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಯ ಮಹತ್ವ ಏನು ಸರ್? ನಾನು ಈ ಕೋವಿಡ್ ಬಂದಿದ್ರಿಂದ ಈ ಆನ್ಲೈನ್ ಅನ್ನೋದು ಗೊತ್ತಾಯ್ತು. ನಾನು ಏನೋ ಝೂಮ್ ಅಂತ ಬರ್ತಾರಂತೆ, ಅದು ಏನೋ ತುಂಬಾ ದೊಡ್ಡ ವಿದ್ಯೆ ಅನ್ಕೊಂಬಿಟ್ಟಿದ್ದೆ ನಾನು. ಲಾಕ್ಡೌನ್ ಆಯ್ತು, ಅನಿವಾರ್ಯ ಆಯ್ತು. ಲಾಕ್ಡೌನ್ ಫಸ್ಟ್ ಡೇ ಇಂದಾನೆ ಕಲ್ತ್ಕೊಂಡು ಅವತ್ತಿಂದಾನೇ ಕ್ಲಾಸ್ ಮಾಡೋದನ್ನ ಶುರು ಮಾಡ್ಬಿಟ್ಟೆ ನಾನು. ಅವಾಗ ಅರ್ಥ ಆಯ್ತು, ನಾವ್ ಅಂದ್ಕೊಂಡಿದೀವಿ ನಾವು ಬೇರೆ ಬೇರೆ ವಿಧಾನದಲ್ಲಿ ಕಲಿಯಕ್ಕಾಗಲ್ಲ ಅಂತ. ಆದ್ರೆ ನಾನು ಆನ್ಲೈನ್ ನಲ್ಲೇನೆ ತರಬೇತಿ ನೀಡಿ ಸಾಕಷ್ಟು ಜನರಿಗೆ ಮಾರ್ಗದರ್ಶನವನ್ನ ನೀಡಲಿಕ್ಕೆ ಸಾಧ್ಯ ಆಯ್ತು. ಪ್ರಪಂಚದಾದ್ಯಂತ ಜನರನ್ನ ಏಕಕಾಲದಲ್ಲಿ ನಾವು ಭೇಟಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿ ಸಮಯದ ಉಳಿತಾಯ ಆಗ್ತದೆ. ಯಾರಿಗೆ ಸಮಯದ ಬಗ್ಗೆ ಗೌರವ ಇರ್ತದೆ ಅವರೆಲ್ಲ ಕರೆಕ್ಟ್ ಟೈಮಿಗೆ ಬರ್ತಾರೆ.
ಹೌದು, ಕೆಲವ್ರಿಗೆ ಈಗ ನಾವು ಹಗಲಾಗಿದ್ದಾಗ ರಾತ್ರಿ ಆಗಿರ್ತದೆ ಬೇರೆ ದೇಶಗಳಲ್ಲಿ, ಸ್ವಲ್ಪ ಸಮಯ ಹೊಂದಿಸ್ಕೊಂಡು ಬರಬೇಕಾಗ್ತದೆ. ಒಬ್ಬಾಕೆ ಕೆಲವು ಕಾಲ ನಮ್ಮ ಕೋರ್ಸ್ಗೆ ಕ್ಯಾಲಿಫೋರ್ನಿಯಾಯಿಂದ ಭಾಗವಹಿಸಿದ್ರು. ಸೊ ಅಮೆರಿಕದಲ್ಲಿ ಇದ್ರು ಹೊಂದಿಸ್ಕೊಂಡು ಅವ್ರಿಗೆ ಇನ್ನೇನು ಮಲಗೋ ಸಮಯ ಆದ್ರೂ ಅಡ್ಜಸ್ಟ್ ಮಾಡಿಕೊಂಡು ಬಂದು ಭಾಗವಹಿಸ್ತಾ ಇದ್ರು. ಕಲಿಯಬೇಕೆಂದು ಮನಸ್ಸಿದ್ದರೆ ಅವರಿಗೆ ಹೇಗಾದರೂ ಬರಲಿಕ್ಕೆ ಸಾಧ್ಯ ಆಗ್ತದೆ. ಮನಸ್ಸಿದ್ದಲ್ಲಿ ಮಾರ್ಗ, ಗುರಿ ಇದ್ದರೆ ಸ್ವರ್ಗ ಅಂತ ನಾನು ಅದಕ್ಕೆ ಹೇಳೋದು. ನಿಜ ಸರ್, ಅಂದ್ರೆ ನಮ್ಗೆ ಅಗತ್ಯತೆ ಬೀಳುವವರೆಗೂ ಮನುಷ್ಯ ಯಾವುದೇ ಕಲಿಕೆಯನ್ನ ಮಾಡೋದಿಲ್ಲ ಅಂತಾರೆ ಸರ್. ಹಾಗಾಗಿ ಇಂಥ ಕಲಿಕೆ ಅಂತಕ್ಕಂಥದ್ದು ಅಗತ್ಯ ಅನ್ನೋದಕ್ಕಿಂತ ಆತ್ಮವಿಶ್ವಾಸ ಹೆಚ್ಚಿಸೋದಕ್ಕೆ, ವ್ಯಕ್ತಿತ್ವ ವಿಕಸನಕ್ಕೆ, ಹಾಗೆ ನಾವು ಇವತ್ತಿನ ಸಮಾಜವನ್ನ ನಾವು ಅರಿತುಕೊಳ್ಳೋದಕ್ಕೂ ಕೂಡ ನಿತ್ಯ ಕಲಿಕೆ ಅಂತಕ್ಕಂಥದ್ದು ಇಂಥ ಆನ್ಲೈನ್ ತರಗತಿಗಳಂತ ಸಹಾಯಕ ಆಗ್ತವೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಹಾಗೇನೆ ಸರ್, ಈ ಕಲಿಕೆ ಸಾಮಾಜಿಕ ಜಾಲತಾಣಗಳಿಂದ ಕಲಿಕೆ ಸಾಧ್ಯನಾ ಸರ್? ನಾನಂತೂ ಈಗ ಸಾಮಾಜಿಕ ಜಾಲತಾಣಗಳಿಂದನೇ ಕಲಿತಾ ಇದ್ದೇನೆ. ಇಡೀ ಪ್ರಪಂಚದಲ್ಲಿ ಅದ್ಭುತ ಯಾರ್ಯಾರ ಮಾತುಗಾರರಿದ್ದಾರೆ, ಯಾವ್ಯಾವ ತರ ವಿಷಯಗಳಿದೆ, ಏನಿದೆ ಎತ್ತ 100% ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ನನಗೆ ಲಾಭ ಆಗ್ತಾ ಇದೆ ಅಂದ್ರೆ ನಿಮಗೆ ಲಾಭ ಆಗಲ್ವಾ? ಖಂಡಿತ ಆಗ್ತದೆ. ಸರಿಯಾಗಿ ನಿಮಗೆ ಏನು ಬೇಕು, ಏನಾಗ್ತಾ ಇದೆ ಅಂದ್ರೆ ಅದರಲ್ಲಿ ಬಂದಿದ್ದು ನೀ ಎಲ್ಲ ನೋಡೋಣ ಅಂತ ಹೋದ್ರೆ ಆಗೋದಿಲ್ಲ. ವಾಟ್ ಈಸ್ ದಟ್ ಯು ವಾಂಟ್? ನಿಮ್ಗೆ ಯಾವ್ದು ಬೇಕು, ಯಾವ ವಿಚಾರ ಬೇಕು, ಏಕೆ ಬೇಕು ಅರ್ಥ ಮಾಡ್ಕೊಂಡು ನಾವು ಆಕ್ಚುಲಿ ಟೈಮ್ ಮ್ಯಾನೇಜ್ಮೆಂಟ್ನ ಈಗ ಪ್ರಯಾರಿಟಿ ಮ್ಯಾನೇಜ್ಮೆಂಟ್ ಅಂತ ಕರಿತೇವೆ. ಅಂದ್ರೆ ಸಮಯ ನಿರ್ವಹಣೆ ಅಂದ್ರೆ ಏನು ಅಂದ್ರೆ ಯಾವುದು ತುಂಬಾ ಮುಖ್ಯ, ಯಾವುದು ತುಂಬಾ ಅಗತ್ಯ ಅಂತ ವಿಚಾರಗಳ ಕಡೆಗೆ ಗಮನ ಕೊಟ್ಟು ಕೇವಲ ಅಂತ ಕೆಲಸಗಳನ್ನು ಮಾಡ್ತಾ ಹೋದ್ರೆ ಸಾಕು, ಅವರು ಜೀವನದಲ್ಲಿ ಅಭಿವೃದ್ಧಿಯನ್ನ ಹೊಂದಿರ್ತಾರೆ. ಉದಾಹರಣೆಗೆ ದಿನಕ್ಕೆ ಎಷ್ಟೊಂಥರ ಕೆಲಸಗಳಿರ್ತದೆ, ಆದ್ರೆ ವಾಟ್ ಈಸ್ ದಟ್ ವೆರಿ ಇಂಪಾರ್ಟೆಂಟ್ ಫಾರ್ ಯು, ವಾಟ್ ಈಸ್ ದಟ್ ಇಟ್ ಈಸ್ ವೆರಿ ಅರ್ಜೆಂಟ್ ಫಾರ್ ಯು, ಫೋಕಸ್ ಆನ್ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ವಾಟ್ ಯು ವಾಂಟ್ ಅಂತ ಹೇಳಕ್ ಇಷ್ಟಪಡ್ತೇನೆ. ಆನ್ಲೈನ್ ನಲ್ಲಿ ಕಲಿಕೆ ಸಾಧ್ಯ, ಅದೊಂಥರ ಗೂಗಲ್ ನಲ್ಲಿ ಕೊಟ್ರೆ ಏನ್ ಬೇಕಾದ್ರೂ ಕೊಡುತ್ತೆ. ಆದ್ರೆ ಸ್ವಲ್ಪ ಸಣ್ಣ ಕಾಮನ್ ಸೆನ್ಸ್ ಬೇಕು. ಯಾರಾದ್ರೂ ತಪ್ಪು ತಪ್ಪು ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಓ ಇದು ತಪ್ಪು ಅಂತ ಕಂಪೇರ್ ಮಾಡ್ಕೋಬೇಕು ಎರಡು ಮೂರು ಇನ್ಫಾರ್ಮೇಶನ್ ಇಂದ, ಆಮೇಲೆ ಸರಿ ಅಂತ ತಗೋಬೇಕು. ಆದ್ರೆ ಬಹುತೇಕ ನಾನು ಗಮನಿಸ್ತಾ ಇದ್ದೇನೆ ಯಾರು ಅಂತ ತಪ್ಪು ಮಾಹಿತಿಗಳನ್ನ ಹೆಚ್ಚು ನೀಡ್ತಾ ಇಲ್ಲ. ಒಂದು ಅದರಲ್ಲಿ ಅಥಾರಿಟಿಯಾಗಿ ಕಂಟೆಂಟ್ ಕೊಡಬೇಕಾದ್ರೆ ಜವಾಬ್ದಾರಿಯಿಂದ ವರ್ತಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೇನೆ. ಬಟ್ ಅಂತವರು ಇರಬಹುದು, ಕೆಲವು ಕಿರಿಕ್ ಪಾರ್ಟಿಗಳು ಇರ್ತಾರೆ, ಅಥವಾ ಸುಮ್ಮನೆ ಏನೋ ಒಂದು ತಪ್ಪು ತಪ್ಪು ಇನ್ಫಾರ್ಮೇಶನ್ ನಮ್ಮ ಬುದ್ಧಿವಂತಿಕೆ ಸ್ವಲ್ಪ ಉಪಯೋಗಿಸ್ಕೊಂಡ್ರೆ. ಈ ಮುಂಚೆ ಎಲ್ಲ ನಾವು ಲೈಬ್ರರಿ ಹುಡುಕೊಂಡು ಹೋಗ್ಬೇಕಾದ್ರೆ 7 kilometers, 8 kilometers ಹೋಗಿ ಹುಡುಕೊಂಡು ಒದಾಡ್ತಾ ಇದ್ವಿ. ಇವಾಗ ಎಷ್ಟು ಸುಲಭ ಆಗೋಗಿದೆ ನೋಡಿ, ಈವನ್ ಡಿಕ್ಷನರಿನಲ್ಲೇ ಹುಡುಕಕ್ ಒಂದ ಅಕ್ಷರಕ್ಕೆ ಒಂದ 3-4 ನಿಮಿಷ ತಗೊಳ್ಳೋದು, ಈಗ ಪಟ್ ಅಂತ ಸಿಕ್ಬಿಡುತ್ತೆ. ಅಂದ್ರೆ ನನ್ನ ಕಲಿಯೋಕೆ ಇರುವಂತಹ ಜ್ಞಾನವನ್ನ ಆ ಒಂದು ಸಮುದ್ರದೊಳಗಡೆನೆ ಟಕ್ ಅಂತ ತೆಗಿಯಕ್ ಸಾಧ್ಯತೆ ಇದ್ರೆ ನನಗೆ ಏನ್ ಬೇಕದನ್ನ ಯಾಕೆ ಬಳಸ್ಕೋಬಾರ್ದು? ಬಳಸ್ಕೊಳ್ಳಿ ಬುದ್ಧಿವಂತರಾಗಿ. ಜೊತೆಗೆ ನಾವದ್ರಿಂದ ಹೇಗೆ ದೊಡ್ಡವರಾಗ್ಬೋದು, ಬೆಳಿಬಹುದು, ಬುದ್ಧಿವಂತರಾಗ್ಬೋದು, ಶ್ರೀಮಂತರಾಗ್ಬೋದು, ಎಲ್ಲವನ್ನು ಕಲೀಲಿಕ್ಕೆ ಸಾಧ್ಯತೆ ಇದೆ. ಹೌದು ಸರ್, ನಾವು ಮಾಹಿತಿ ಎಲ್ಲಾ ಕಡೆ ಇದೆ, ಹಂಸದಂತೆ ನಾವು ಮಾಹಿತಿಯನ್ನ ಸಂಗ್ರಹಿಸ್ಬೇಕು ಅನ್ನೋದೊಂದು ಬುದ್ಧಿ ಮಾತನ್ನ ನೀವು ಹೇಳಿದ್ರಿ. ಅಂದ್ರೆ ಹಂಸ ಅದ್ ಮುಂದೆ ನೀರು ಹಾಲು ಇಟ್ರೆ ಕೇವಲ ನೀರನ್ನ ಹಾಲನ್ನ ಮಾತ್ರ ಹಂಸ ಕುಡಿಯುತ್ತೆ ಅಂತ, ಹಂಗೆ ಇಲ್ಲೆಲ್ಲ ಒಳ್ಳೇದು ಏನೋ ಒಳ್ಳೇದು ಬೇಡವಾದದ್ದು ಬೇಕಾದದ್ದೆಲ್ಲ ಇರುತ್ತೆ. ಇದರಲ್ಲಿ ನಾವು ಆದ್ಯತೆ ಮೇರೆಗೆ ನಮ್ಮ ಬದುಕಿನಲ್ಲಿ ಬೇಕಾದಂತ ವಿಷಯಗಳನ್ನ ನಾವು ಆಯ್ಕೆ ಮಾಡ್ತಾ ಹೋದ್ರೆ, ತಿಳಿತಾ ಹೋದ್ರೆ ಬದುಕಿನ ತಿಳಿವು, ಜ್ಞಾನ, ಹರಿವು ವಿಸ್ತಾರ ಆಗುತ್ತೆ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಹಾಗೇನೆ ಸರ್, ಬದುಕಿನಲ್ಲಿ ಒಂದು ಪಠ್ಯೇತರ ಚಟುವಟಿಕೆಗಳ ಮಹತ್ವ ಏನು ಸರ್? ಪಠ್ಯೇತರ ಮಹತ್ವದ ಚಟುವಟಿಕೆ ಏನು ಅಂದ್ರೆ, ಪಠ್ಯೇತರ ಚಟುವಟಿಕೆ ಇದ್ರೆ ಅವನೊಬ್ಬ ಸಾಧಕ ಆಗ್ತಾನೆ, ಇರ್ಲಿಲ್ಲ ಅಂದ್ರೆ ಅವನೊಬ್ಬ ರ್ಯಾಂಕ್ ತಗತ್ತಾನೆ, ಈ ಪ್ರಯಾರಿಟಿನಲ್ಲಿ ಇರ್ತಾನೆ. ವೆರಿ ಕ್ಲಿಯರ್. ಯಾರು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಇಟ್ಕೊಂಡಿದ್ದಾರೆ ಅವ್ರು ಮಾತ್ರ ಸಕ್ಸಸ್ ಆಗ್ತಾರೆ ಜೀವನದಲ್ಲಿ, ಇಲ್ದೇ ಇದ್ರೆ ಅವರು ಬರೀ ಮಾರ್ಕ್ಸ್ ತಗತ್ತಾರಷ್ಟೆ, ಒಂದ್ ಕೆಲಸ ತಗತ್ತಾರಷ್ಟೆ, ದೊಡ್ಡ ಅಚೀವರ್ಸ್ ಆಗದೇ ಇಲ್ಲ. ಇದು ನನ್ನ ಅಧ್ಯಯನ, ನನ್ನ ಸಂಶೋಧನೆ. ಖಂಡಿತ ಸರ್. ಅಂದ್ರೆ ಈ ಶಿಕ್ಷಕರಿಗೂ ಕೂಡ ಪಠ್ಯೇತರ ಚಟುವಟಿಕೆಗಳು ಯಾವ ರೀತಿ ಪ್ರಭಾವ ಬೀರ್ಬೋದು ಸರ್? ಅವರು ಬೇರೆ ಮಕ್ಕಳ ಜೊತೆ ಮಾಡ್ತಾ ಇದ್ರೆ ಅವರು ಮಕ್ಕಳಾಗಿರ್ತಾರೆ, ಇನ್ನು ಚಿಕ್ಕ ವಯಸ್ಸಿನವ್ರ ತರ ಇರ್ತಾರೆ. ಇಲ್ದೇ ಇದ್ರೆ ಒಂದ್ 70-80 ಆಗೋಯ್ತು, ನಂದೇನ್ ಜೀವನ ಆಗೋಯ್ತು, ಅಯ್ಯೋ ಮಕ್ಕಳ ಇನ್ನೊಂದ್ 10 ವರ್ಷ ಇದೆ, ನಂದು ರಿಟೈರ್ಮೆಂಟ್, ಇನ್ನೇನು ಪಾಠ ಕೇಳಬೇಕು, ನನ್ನ ಕರ್ಮ ಮಾಡಿ ಅಂತ ಮಾಡ್ತಾರೆ ಎಷ್ಟೋ ಜನ. ಬಟ್ ವಿತ್ ಬಬ್ಲಿಂಗ್ ಎಂಥೂಸಿಯಾಸಮ್, ದಿಸ್ ಇಸ್ ಮೈ ಪ್ರಿವಿಲೇಜ್,
ನನಗೆ ಈ ತರದ ಒಂದು ಅವಕಾಶ ಸಿಕ್ಕಿದೆ, ದೇಶದ ಮಕ್ಕಳನ್ನ ಬದಲಿಸುವ ಶಕ್ತಿ ಸಿಕ್ಕಿದೆ, ಪರಿವರ್ತಿಸುವ ಶಕ್ತಿ ಸಿಕ್ಕಿದೆ ಅಂತ ಮಾತಾಡ್ತಾ ಇದ್ರೆ ಅಲ್ಲಿ ಮಕ್ಕಳಲ್ಲಿ ರೋಮಾಂಚನ ಆಗ್ತದೆ. ಆ ಮಾಸ್ಟರ್ನ ಈಸ್ ದಿ ಬೆಸ್ಟ್ ಟೀಚರ್ ಅಂತ ಹಾಡಿ ಹೊಗಳುತ್ತಾರೆ ಮಕ್ಕಳು. ಖಂಡಿತ ಸರ್. ಅಂದ್ರೆ ಯಾವ ವ್ಯಕ್ತಿಯಲ್ಲಿ ಒಂದು ಸೃಜನಶೀಲತೆ ಇರುತ್ತೆ ಆ ವ್ಯಕ್ತಿ ತನ್ನ ವಿದ್ಯಾರ್ಥಿ ಕೂಡ ಕಲಿಸಬಲ್ಲ ಅನ್ನೋದನ್ನ ತಾವು ತುಂಬಾ ಮನೋಜ್ಞವಾಗಿ ಹೇಳಿದ್ರಿ ಸರ್. ಹಾಗೆ ಸರ್, ಈ ಒಂದು ಶಿಕ್ಷಕರಿಗೂ ಮತ್ತು ಈ ಮೆಂಟರಿಂಗಿಗೂ, ಅಂದ್ರೆ ಟೀಚಿಂಗ್ ಅಂಡ್ ಮೆಂಟರಿಂಗ್ ಏನ್ ವ್ಯತ್ಯಾಸ ಸರ್? ಟೀಚಿಂಗ್ ಪಾಠ ಮಾಡ್ತೀರಿ, ಮೆಂಟರಿಂಗ್ ಕೇವಲ ಪಾಠ ಮಾಡುವುದಿಲ್ಲ, ಆಲಿಸುವುದು ಜಾಸ್ತಿ ಇರುತ್ತೆ, ಮಾರ್ಗದರ್ಶನ ಇರ್ತದೆ. ಸೊ ನಾನು ಮೆಂಟರಿಂಗ್ ಬಗ್ಗೆ ಟೋಟಲಿ 10 ವಿಡಿಯೋಸ್ನ ಪೋಸ್ಟ್ ಮಾಡಿದ್ದೆ ನಾನು ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲಲ್ಲಿ. ಯಾರಿಗೆ ತುಂಬಾ ಕುತೂಹಲವಾಗಿ ಮೆಂಟರಿಂಗ್ ಇಂಪಾರ್ಟೆನ್ಸ್ ತಿಳ್ಕೋಬೇಕೋ ಆ 10 ವಿಡಿಯೋಗಳನ್ನು ನೋಡಿ, ನಿಮಗೆ ಅನುಮಾನಗಳು ಪರಿಹಾರ ಆಗುತ್ತೆ. ಜೊತೆಗೆ ಮೆಂಟರಿಂಗ್ ಬೇರೆ ಬಗ್ಗೆನೇ ಒಂದು ಪ್ಲೇಲಿಸ್ಟೇ, ಸಪರೇಟ್ ಪ್ಲೇಲಿಸ್ಟೇ ಮಾಡಿಬಿಟ್ಟಿದ್ದೇನೆ. ಬೇರೆ ಅದಕ್ಕೆ ಸುತ್ತಮುತ್ತದ ವಿಚಾರಗಳು ಸಿಕ್ಕಾಪಟ್ಟೆ ಇದೆ, ಅದನ್ನ ಗಮನಿಸಿ. ಹೌದು ಸರ್, ತುಂಬಾ ಮಾಹಿತಿ ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ ನಲ್ಲಿ ಇದೆ. ಅದನ್ನ ಸುಮ್ನೆ ಅವರು ಫ್ರೀ ಟೈಮ್ ನಲ್ಲಿ ನೋಡ್ತಾ ಹೋದ್ರೆ ಸಾಕು, ಅವ್ರ ಜ್ಞಾನ ವಿಸ್ತರಿಸ್ತಾ ಹೋಗುತ್ತೆ ಸರ್. ಬದುಕಿಗೆ ಎಲ್ಲಾ ಕೌಶಲ್ಯಗಳ ಬಗ್ಗೆ, ಒಂದು ಪ್ರತಿಯೊಂದು ವಿಷಯದ ಬಗ್ಗೆ ಸರ್ ಅವರು ಅತ್ಯುತ್ತಮ ವಿಡಿಯೋಗಳನ್ನ ಅಲ್ಲಿ ಪೋಸ್ಟ್ ಮಾಡಿದ್ದಾರೆ ಸರ್. ನಿಜ ಹೌದು ಸರ್, ಅದು ಒಂದು ಅತ್ಯುತ್ತಮ ಮಾಹಿತಿ ಕಣಜ ಅಂತಾನೆ ಹೇಳ್ಬೋದು ಸರ್ ನಮ್ ಈ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್. ಹೌದು ಸರ್. ಹಾಗೆ ಸರ್, ನಿಮ್ಮ ತರಬೇತಿಯಿಂದ ಆಗುವಂತ ಲಾಭಗಳೇನು ಸರ್? ಯಾರೇ ವ್ಯಕ್ತಿಗಳು ಈ ತರಬೇತಿ ಲಾಭ ಏನಾಗುತ್ತೆ ಅಂದ್ರೆ ಉದ್ದಾರ ಆಗ್ತಾರೆ, ಸಾಧಕರಾಗ್ತಾರೆ. ಚೆನ್ನಾಗಿ ಮಾತಾಡೋದ್ ಕಲಿತಾ ಎಷ್ಟು ಮಾತಾಡಬೇಕು, ಹೇಗ್ ಮಾತಾಡಬೇಕು ಅಂತ ಕಲಿತಾರೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ಸಮಸ್ಯೆ ಕಡಿಮೆ ಬರುತ್ತೆ. ಆತ ಸಮಸ್ಯೆ ಬಂದ್ರು ಅಯ್ಯೋ ನನಗೆ ಸಮಸ್ಯೆ ಬಂತು ಅಂದ್ಕೊಳ್ಳೋದಿಲ್ಲ, ಅದಕ್ಕೆ ಸೊಲ್ಯೂಷನ್ ಹೇಗ್ ನೋಡೋದು ಅಂತ ಮಾಡ್ತಾರೆ. ಸದ್ಯಕ್ಕೆ ಅಷ್ಟೇ ಮಾಡ್ತಾ ಇರೋದು ನಾವು. ಅವ್ರ ಪ್ರಾಬ್ಲಮ್ ಕಡಿಮೆ ಆಗ್ತವೆ, ಜೀವನ ಅರ್ಥ ಮಾಡ್ಕೊಳ್ತಾರೆ, ಪ್ರತಿ ಕ್ಷಣನ ಅನುಭವಿಸ್ತಾರೆ, ಸೋಲುಗಳಿಗೆ ಅಂಜದಿಲ್ಲ, ಕೀಳರಿಮೆ ಇಟ್ಕೊಳ್ಳೋದಿಲ್ಲ, ಅವರ ಯುನಿಕ್ನೆಸ್ ನ ಅರ್ಥ ಮಾಡ್ಕೊಳ್ತಾರೆ. ಅದು ನನ್ನ ಮೂಲ ಉದ್ದೇಶ ಆಗಿದೆ. ಅದಕ್ಕೆ ಈ ಒಂದು ವಿಚಾರಗಳ ಸುತ್ತಮುತ್ತಾನೆ ನಾನು ಪುಸ್ತಕಗಳನ್ನು ಕೂಡ ಬರೆದಿರುವಂತದ್ದು. ಹೌದು ಸರ್, ನೋಡಿದ್ರಲ್ಲ ವೀಕ್ಷಕರೇ, ಇದುವರೆಗೂ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರೊಂದಿಗೆ ಶಿಕ್ಷಕರಿಗೆ ಒಂದು ಮೆಂಟರಿಂಗ್ ನ ಮಹತ್ವ ಏನು ಅನ್ನೋದ್ರ ಬಗ್ಗೆ ಆ ಒಂದು ಸಂವಾದವನ್ನ ನೋಡಿದ್ರಿ. ನೋಡ್ರಿ, ಮಾತು ಬದುಕಿನಲ್ಲಿ ತುಂಬಾ ಮುಖ್ಯ. ಹಾಗೆ ಈ ಮಾತನ್ನೇ ವೃತ್ತಿಯನ್ನಾಗಿಸಿಕೊಂಡಂತವ್ರು ಶಿಕ್ಷಕರ ಬಂಡವಾಳ ಅಂದ್ರೆ ಮಾತೆ. ಅಂತ ಮಾತು ಅರ್ಥಪೂರ್ಣವಾಗಿ ಬದುಕನ್ನ ಕಟ್ಟುವಂತೆ, ಪ್ರೇರೇಪಿಸುವಂತೆ, ಅವರಲ್ಲಿ ಉತ್ಸಾಹ ತುಂಬುವಂತಹ ಶಿಕ್ಷಕರು ತಾವಾಗ್ಬೇಕಂದ್ರೆ ಇಂತಹ ಮಾರ್ಗದರ್ಶನದ ತರಬೇತಿಗಳನ್ನ ಖಂಡಿತ ನೀವು ಸೇರಿ ಇಂತಹ ಸದುಪಯೋಗವನ್ನ ಪಡೆದುಕೊಂಡು ನಿಮ್ಮಲ್ಲೂ ಹೊಸತನವನ್ನ, ನಿಮ್ಮಲ್ಲಿ ಉತ್ಸಾಹವನ್ನ ತುಂಬಿಕೊಳ್ತಾನೆ ವಿದ್ಯಾರ್ಥಿಗಳ ಭವ್ಯ ಭವಿಷ್ಯವನ್ನ ರೂಪಿಸಬಹುದು. ಇನ್ನು ಹೆಚ್ಚು ನಿಮ್ಗೆ ಮಕ್ಕಳ ಅಚ್ಚುಮೆಚ್ಚಿನ ಶಿಕ್ಷಕರಾಗದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತಾ, ಈ ಒಂದು ನಮ್ಮ ಸಂವಾದ ಹೇಗಿತ್ತು ಅನ್ನೋದನ್ನ ನೀವು ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ತಾ ಆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಹಾಗೆ ನಮ್ಮ ಈ ಒಂದು ವಿಡಿಯೋ ಇಷ್ಟ ಆತಂದ್ರೆ ಈ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸರ್, ತಮ್ಮ ಅಮೂಲ್ಯ ಸಮಯಕ್ಕಾಗಿ ಧನ್ಯವಾದಗಳು ಸರ್. ವೀಕ್ಷಕರೇ, ಥ್ಯಾಂಕ್ ಯು ಸರ್. ಹಾಗೆ ವೀಕ್ಷಕರೇ, ತಾವು ಸಹ ನಮ್ಮ ಆನ್ಲೈನ್ ತರಗತಿಗೆ ಭಾಗವಹಿಸಲು ಇಚ್ಛಿಸುವುದಾದರೆ ನಮ್ಮ ದೂರವಾಣಿ ಸಂಖ್ಯೆ 9341259267 ಗೆ ಕರೆ ಮಾಡಿ ತಮ್ಮ ಅಮೂಲ್ಯ ಸಮಯವನ್ನ ಇಷ್ಟೊತ್ತಿನವರೆಗೆ ನಮ್ಮೊಂದಿಗೆ ಇದ್ದು ಈ ಕಾರ್ಯಕ್ರಮವನ್ನು ವೀಕ್ಷಿಸಿದಂತಹ ಎಲ್ಲರಿಗೂ, ವೀಕ್ಷಕರಿಗೂ ಧನ್ಯವಾದವನ್ನ ಸಲ್ಲಿಸ್ತಾ ನಮಸ್ಕಾರ. ನಮಸ್ಕಾರ.